ವಿದ್ಯಾನಗರ ಪರಿಸರ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಅನುದಾನ. ಸದಲ್ಗಾ ಪುರಸಭೆ ಸದಸ್ಯೆ ಶುಭಾಂಗಿ ಹವಾಲ್ದಾರ್ ಮಾಹಿತಿ. ವಿವಿಧ ಕಾಮಗಾರಿಗಳಿಗೆ ಚಾಲನೆ. ವಿದ್ಯಾನಗರ ಪರಿಸರದ ವಾರ್ಡ್ ನಂಬರ್ 13ರಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಬಂದಿರುವುದರಿಂದ ಸುಮಾರು 2-3 ವರ್ಷಗಳ ಕಾಲಾವಧಿಯಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ವಿವಿಧ ಯೋಜನೆ ಅಡಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು, ಸದರಿ ಅನುದಾನದಲ್ಲಿ ಕೆಲ ಕಾಮಗಾರಿಗಳು ಪೂರ್ಣ ಆಗಿದ್ದು, ಕೆಲ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇನ್ನೂ ಕೆಲವು ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಲಾಗುವುದು ಎಂದು ಸದಲ್ಗಾ ಪುರಸಭೆ ಸದಸ್ಯೆ ಶುಭಾಂಗಿ ಹವಾಲ್ದಾರ್ ಹೇಳಿದರು. ಅವರು ವಿದ್ಯಾನಗರ ಪರಿಸರದಲ್ಲಿ ವಿವಿಧೆಡೆ ನೂತನವಾಗಿ ನಿರ್ಮಿಸಲಾದ 3 ಜಲಕುಂಭಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. 2.5 ಲಕ್ಷ ನಿಧಿ ಮಂಜೂರು ಝಾಲೆ. ತ್ಯಾ ನಿಧಿಮಧ್ಯೆ ರಾಜು ಮಡಿವಾಳ, ರಾಜು ಕರಗೊಂಡವರ, ಅಮೋಲ್ ಪಾಟೀಲ್ यांच्या घरासमोर जलकुंभ तसेच पाइपलाइन करून लोकांना पाण्याची सुविधा करून दिलेली आहे. तसेच पुढच्या महिन्यामध्ये विद्यानगर स्पेशल SSC विद्यानगर गे विद्यानगर गेटसमोर ते हेरलेकरांच्या घरापर्यंत 20 लाखाचं रोड आणि 7 लाखाचं फुटपाथ, टोटल 27 लाख निधी मंजूर झाले. ಪ್ರಾರಂಭದಲ್ಲಿ ವಿದ್ಯಾನಗರ ಪರಿಸರದ ಮಹಿಳೆಯರಿಂದ ಜಲಕುಂಭಗಳಿಗೆ ಪೂಜೆಯನ್ನು ಮಾಡಲಾಯಿತು. ತದನಂತರ ಸಾಮಾಜಿಕ ಕಾರ್ಯಕರ್ತರಾದ ದರೆಪ್ಪ ಹವಾಲ್ದಾರ್ ಮತ್ತು ಶುಭಾಂಗಿ ಹವಾಲ್ದಾರ್ ಇವರು ಜಲಕುಂಭಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಪರಿಸರದ ಗಣ್ಯರಿಂದ ಶುಭಾಂಗಿ ಹವಾಲ್ದಾರ್ ದಂಪತಿಗಳಿಗೆ ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ದರೆಪ್ಪ ಹವಾಲ್ದಾರ್ ಮಾತನಾಡಿ, 2-3 ವರ್ಷಗಳ ಕಾಲಾವಧಿಯಲ್ಲಿ ಯಾವುದೇ ಪಕ್ಷವಿರಲಿ ಪರಿಸರದ ಸಮಸ್ಯೆಗಳಿಗೆ ಸ್ಪಂದಿಸಿ ನಾಯಕರನ್ನು ಭೇಟಿಯಾಗಿ ಹೆಚ್ಚಿನ ಅನುದಾನವನ್ನು ನಮ್ಮ ಪರಿಸರದಲ್ಲಿ ಮಂಜೂರು ಮಾಡಲಾಗಿದ್ದು, ಪುರಸಭೆ ಜೊತೆಗೆ ಶಾಸಕರು, ಸಂಸದರು, ವಿವಿಧ ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳಿಗೆ ಭೇಟಿಯಾಗಿ ವಿವಿಧ ಕಾಮಗಾರಿಗಳಿಗೆ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡುವ ಮುಖಾಂತರ ಪರಿಸರದ ಸರ್ವಾಂಗೀಣ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಬಹುದಿನಗಳ ಬೇಡಿಕೆಯಾದ ಡಾಕ್ಟರ್ ರಾವ್ ಸಾಹೇಬ್ ಪಾಟೀಲ್ ಮನೆಯಿಂದ ನೇಜ ರಸ್ತೆಯವರೆಗೆ ಮತ್ತು ರವಿ ಹುಣಶಾಳೆ ಮನೆಯಿಂದ ನೇಜ ರಸ್ತೆಯವರೆಗಿನ ಸುಮಾರು 35 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಒಳಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು, ಶೀಘ್ರದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿ ಕೂಡ ಕೈಗೊಳ್ಳಲಾಗುವುದು ಎಂದರು. ನಮ್ಮ ಸಲಗಾಪುರ ಸಭೆ ವ್ಯಾಪ್ತಿಯೊಳಗೆ ಬರತಕ್ಕಂಥ ವಾರ್ಡ್ ನಂಬರ್ 13ರಲ್ಲಿ ಈಗಾಗಲೇ 2.5 ಲಕ್ಷದಲ್ಲಿ ಕಾಮಗಾರಿ ಇವತ್ತು ಮುಗಿತು. 3 ಜಲಕುಂಭಗಳನ್ನು ಕುಣಿಸಿ ನೀರನ್ನು ಕೊಡುವ ಕುಡಿಯುವ ವ್ಯವಸ್ಥೆ ಮಾಡಿದ್ದೀವಿ. ಈಗ ಮತ್ತು ಆಮೇಲೆ ಈಗ ವಿದ್ಯಾನಗರ ಗೇಟ್ದಿಂದ ಈಗ ಅದು ವರ್ಕ್ ಆರ್ಡರ್ ಬಂದಿತ್ತು. ವಿದ್ಯಾನಗರ ಗೇಟ್ದಿಂದ ನಮ್ಮ ಹಿರಲಿ ಸರ್ ಮನೆ ತನಕ 2 ಸೈಡ್ ಫುಟ್ಪಾತ್ ಮತ್ತು ಡಾಂಬರೀಕರಣ ಇಲ್ಲಿಕಂದ್ರೆ ಮುಂದಿನ ತಿಂಗಳದಾಗ ಅದನ್ನ ಮಳೆಗಾಲ ಮುಗಿದಂತೆ ಮುಂದಿನ ತಿಂಗಳದಾಗ ನಾವು ಅದನ್ನ ಚಾಲು ಮಾಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅದೇ ಪ್ರಕಾರ ಇನ್ನೊಂದು ಜಲಕುಂಭ ಇನ್ನೊಂದು ಬೋರಾ ಮತ್ತು 2 ಜಲಕುಂಭ ನಮ್ಮ ಮನೆ ಹಿಂದಿನ ಲೈನ್ ಅಂದರೆ ಈ ಉದ್ದಾರ ಮನೆ ಸೈಡ್ ಇಲ್ಲಿಕಂದ್ರೆ ಒಂದು ಅದು ಮಾಡಬೇಕೈತಿ. ಅದು ಇಲ್ಲಿಕ್ಕೆ ಮುಂದಿನ ತಿಂಗಳ ಅದು ಅಪ್ರೂವಲ್ ಆಗೈತಿ. ಮುಂದಿನ ತಿಂಗಳದಾಗ ಅದು ಇಲ್ಲಿ ಕೆಲಸಗಳನ್ನ ನಾವು ನಮ್ಮ ಪುರಸಭೆ ಹತ್ರವನ್ನು ಮಾಡಿ ಕೊಡ್ತೇವೆ. ಸರ್, ಇನ್ನುವರೆಗೆ ಎಷ್ಟು ಅಮೌಂಟ್ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ ಸರ್? ನಮ್ಮ ಇನ್ನುವರೆಗೆ ನಮ್ಮ ಸಲ ಪುರಸಭೆ ಹತ್ರೊಳಗೆ ವಾರ್ಡ್ ನಂಬರ್ 13ದಾಗ ಇವತ್ತಿನ ತನಕ ನಾವು ಆರಿಸಿ ಬಂದಾಗಿಂದ ಇವತ್ತಿನ ತನಕ ನಂಗೆ ಅನಿಸಿದ ಮಟ್ಟಿಗೆ 1 ಕೋಟಿ ಕೆಲಸ ನಾವು ಈಗ ತೊಗೊಂಬಂದೇವು. ಇನ್ನೂ 3 ವರ್ಷ ಟೈಮ್ ಐತಿ, ಇನ್ನೂ ಸುಧಾರಣೆ ಮಾಡೋ ಕೆಲಸ ನಾವು ಇವತ್ತು ಮಾಡ್ತೇವೆ. ಸರ್, ಈಗ ನೀವು ಚುನಾವಣೆ ವೇಳೆ ಏನೇನು ಆಶ್ವಾಸನೆಗಳು ಮತದಾರರಿಗೆ ಕೊಟ್ಟಿದ್ರಿ, ಏನೇನು ಅದರಲ್ಲಿ ಪೂರ್ತಿ ಆಗಿದಾವೆ ಅಂತ? ಈಗ ನಾವು ಚುನಾವಣೆ ಟೈಮ್ದಾಗ ಏನು ಆಶ್ವಾಸನೆ ಕೊಟ್ಟಿದ್ದು ಅದ್ರೊಳಗೆ ಈಗ 50% ಕೆಲಸ ಆಗಿದೆ. ಯಾಕಂದ್ರೆ 100% ಅಂದ್ರೆ ಎಲ್ಲ ಕಡೆ ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಾವು ಪ್ರಯತ್ನ ಮಾಡ್ತೇವೆ. ಇನ್ನೂ 3 ವರ್ಷ ಬೀಳೈತಿ. ಮತ್ತು ಈ ಕೊರೋನಾ ಮತ್ತು ಫ್ಲಡ್ ಬಂದಿರೋದ್ರಿಂದ ಅನುದಾನ ಇಲ್ಲಿಕ್ಕೆ ನಮ್ಗೆ ಸಲಪುರ್ಸದ ಅಪ್ತಿ ಕಮ್ಮಿ ಬಂತು. ಮತ್ತು ನಾವು ಈಗ ಮುಂದಿನ ದಿನದಾಗ ಇರ್ಲಿಕ್ಕಂದ್ರೆ ಮತ್ತು ಬರೋ ಫಂಡದಾಗ ಇರ್ತಾರೆ ಹಾಕೊಂಡ 100% ನಾವು ಕೆಲಸ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಸರ್, ಮೊನ್ನೆ ನೀವು ಒಂದು ಹೇಳಿಕೆ ಕೊಟ್ಟಿದ್ರಿ ಅಧ್ಯಕ್ಷರ ಮೇಲೆ ಕಿವಿ ಮಾತು ಹೇಳಿದ್ರಿ, ಆ ಬಗ್ಗೆ ಮತ್ತೆ ನಿಮಗೆ ಹೆಚ್ಚಿಗೆ ಅಮೌಂಟ್ ಸಿಗ್ತಾ ಇದ್ದಾವೆ? ಇಲ್ಲ, ಅದು ಅದು ಆ ವಿಷಯ ಬೇರೆ. ನಮ್ಮ ಪುರಸಭೆ ಅಪ್ಪಳಿಕ್ಕೆ ನಮ್ಗೆ ಏನು ಬರೋ ಫಂಡ್ ಬರ್ತಿತ್ತು ಇಲ್ಲ, ನಮ್ಮ ಸಲ ಪುರಸಭೆ ಅಥವಾ ನಮ್ಮ ವಾರ್ಡಕ್ಕೆ ಅಷ್ಟು ಬರತೈತಿ. ನಾವು ಎಕ್ಸ್ಟ್ರಾ ಫಂಡ್ ಇರ್ಲಿಕ್ಕಂದ್ರೆ ನಾವು ಪಕ್ಷಾತೀತ ಇರ್ಲಿಕ್ಕಂದ್ರೆ ನಾವು ಕೆಲಸ ಅವ್ರ ಕಡೆ ಕೆಲಸ ತೊಗೊಂಬಂದಿರ್ಲಿಕ್ಕೆ ನಾವು ವಾರ್ಡ್ದಾಗ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವುದೋ ಪಕ್ಷ ಹೆಸರು ತೊಗೊಳಂಗಿಲ್ಲ. ನಾವು ಪಕ್ಷಾತೀತ ಇರ್ಲಿಕ್ಕಂದ್ರೆ ನಾವು ಪ್ರತಿಯೊಬ್ಬ ಲೀಡರ್ಸ್ಗಳು ಭೇಟಿಯಾಗಿ ನಾವು ಕೆಲಸ ತೊಗೊಂಬಂದು ಮಾಡೋ ಕೆಲಸ ಮಾಡ್ತೀವಿ. ಓಕೆ ಸರ್. ಇದೇ ಸಂದರ್ಭದಲ್ಲಿ ಮಧುಕರ್ ಪರಗೌಡ ಮಾತನಾಡಿ, ಹಿಂದಿನ 10 ವರ್ಷಗಳಲ್ಲಿ ಏನೆಲ್ಲ ಕಾಮಗಾರಿಗಳು ನಿರೀಕ್ಷೆಯಲ್ಲಿ ಇದ್ದು ಆ ಕಾಮಗಾರಿಗಳಿಗೆ ಕೇವಲ 2-3 ವರ್ಷಗಳಲ್ಲಿ ಪೂರ್ಣ ಮಾಡಿದ ಪುರಸಭೆ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಧುಕರ್ ಪರಗೌಡ, ಮಹಾಂತೇಶ್ ಜಿನ್ನಾಯಿ, ಪ್ರವೀಣ್ ಮಾನೆ, ಪರಶು ಸಾಳುಂಕೆ, ತಾತುಬಾ ಕುರನೆ, ವಿಲಾಸ್ ಅಡಸುಡೆ, ಮಾಧುರಿ ಪರಗೌಡನವರ್, ಗೀತಾ ಪೋತದಾರ್, ಮೀನಾಕ್ಷಿ ಸಾಳುಂಕೆ, ಅಶ್ವಿನಿ ಸಾಳುಂಕೆ, ಮೀನಾಕ್ಷಿ ಗಡ್ಕರಿ, ಕಾವೇರಿ ಕುಂಬಾರ್, ಸುಜಾತಾ ಘಾಟ್ಗೆ, ಸ್ವಾತಿ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.